ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಮುಂದಾಗಿದ್ದೇನೆ ಎಂದು ರುಪ್ಸ ಕರ್ನಾಟಕ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ತಿಳಿಸಿದ್ದಾರೆ. ಒಂದು ಫಸ್ಟ್ ಪ್ರಿಯಾರಿಟಿಯಾಗಿ ಸರ್ಕಾರ ಕನ್ಸಿಡರ್ ಮಾಡುವಂತಹ ಒಂದು ವ್ಯಕ್ತಿ ಧ್ವನಿ ಆಗಬೇಕು. ಅದ್ಯಾಕೆ ನಾವು ನಿಲ್ಲಬೇಕು ಅಂತ ನಿರ್ಧಾರ ಮಾಡಿದ್ವಿ ಅಂದರೆ, ಉದಾಹರಣೆಗೆ ನಾವು ತಮಿಳುನಾಡನ್ನು ತಗೊಂಡಾಗ ಅಥವಾ ಮಹಾರಾಷ್ಟ್ರವನ್ನು ತಗೊಂಡಾಗ ಅಲ್ಲಿರುವಂಥ ಎಮ್ ಎಲ್ ಸಿಗಳು ಮೆಜಾರಿಟಿ ಫ್ರಮ್ ದಿ ಎಜುಕೇಷನ್ ಫೀಲ್ಡ್ ಇಂದ ಬರ್ತಾ ಇದ್ದರು, ಕಡಗಾಜಿ ಓದಿರುವಂಥವ್ರು ಬರ್ತಾ ಇದ್ದಾರೆ. ಸೊ ಆ ಬಂದಿದ್ದರಿಂದ ಅಲ್ಲೇನಾಗಿದೆ ಅಂತಂದರೆ, ಶಿಕ್ಷಣದ ವ್ಯವಸ್ಥೆ ಅಥವಾ ಶಿಕ್ಷಣಕ್ಕೆ ಮೋಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಬಜೆಟಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಮಾತ್ರ ಲೀಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಅದಕ್ಕೆ ಮೈನಸ್ ಬಡ್ಜೆಟ್ ಪ್ರತಿ ಸಾಲಿನೂ ಕೂಡ ನಮಗೆ ಅನುದಾನವನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಅದು ಯಾಕೆ ಅಂದರೆ ಯಾರು ಕೂಡ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ಬಾರಿ ಕಂಟೆಸ್ಟ್ ಮಾಡೋದಾದರೆ, ಸೊ ಟೀಚರ್ಸ್ ವತಿಯಿಂದನೇ ಅದು ಮ್ಯಾನೇಜ್ಮೆಂಟ್ ವತಿಯಿಂದನೇ ಕಂಟೆಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಕಣಕ್ಕೆ ಇಳಿಸ್ತಾ ಇದ್ದಾರೆ. ಸೊ ಅದರಲ್ಲೂ ಯಾವುದೇ ಪಾರ್ಟಿಯಿಂದ ನೀವು ನಿಲ್ಲಬಾರ್ದು ಅಂತ, ಯಾಕಂದ್ರೆ ಪ್ರತಿ ಮೀಟಿಂಗಲ್ಲಿ ಅವ್ರು ಒಂದೇ ಮಾತು ಏನು ಹೇಳ್ತಾರೆ ಅಂದ್ರೆ ಓಬಿಎಸ್ ಬಗ್ಗೆ ಮಾತಾಡಿದ್ರೆ ನಮ್ದು ಹೈಕಮಾಂಡ್ ಹೇಳಬೇಕು ಅಂತ ಅನ್ನೋದು. ಆಮೇಲೆ ಶಿಕ್ಷಣಕ್ಕೆ ಬಜೆಟ್ ಅನ್ನು ಅಲೋಕೇಶನ್ ಅನ್ನು ಜಾಸ್ತಿ ಮಾಡಿಸ್ರಿ ನೀವು ನೆಕ್ಸ್ಟ್ ಬಜೆಟಲ್ಲಿ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ನಾವು ಹೊರೋದಾಗುತ್ತಾರಲ್ಲ, ಅವರೆಷ್ಟು ಕೊಡ್ತಾರೋ ಅಷ್ಟನ್ನು ನಾವು ಮಾಡೋಣ. ಸೊ ಪ್ರಶ್ನೆಗಳನ್ನೇ ಮಾಡ್ತಾ ಇರಲಿಲ್ಲ. ಈ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ನೀವು ನೋಡಿದ್ದೀರಿ, ಒಂದು 1,00,000 ಕೋಟಿ. ಅವರು ಪಾವಗಡ ತಾಲೂಕಿನ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಪ್ರಚಾರವನ್ನ ನಡೆಸಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳು ಅಗತ್ಯವಿದೆ. ರೂಪ್ಸ ಸದಸ್ಯರೆಲ್ಲರೂ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಸ್ಪರ್ಧಿಸುವಂತೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ರಾಜಕಾರಣಿಗಳು ಆಯ್ಕೆಯಾದರೆ ಶಿಕ್ಷಣ ಶಾಸ್ತ್ರದ ಅರಿವಿರುವುದಿಲ್ಲ, ಶಿಕ್ಷಣವನ್ನ ಕೆಟ್ಟ ದೃಷ್ಟಿಯಿಂದ ನೋಡುವ ಪರಿಸ್ಥಿತಿಗೆ ರಾಜಕಾರಣಿಗಳು ತಂದಿದ್ದಾರೆ. ಶಿಕ್ಷಣವನ್ನು ಬೆಳೆಸುವುದಕ್ಕೆ ಶಿಕ್ಷಕರಿಗೆ ಗೌರವ ತರುವುದಕ್ಕೆ ಶಿಕ್ಷಣ ಸಂಸ್ಥೆಗಳ ಉಳಿವಿಗಾಗಿ ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿದ್ದೇನೆ ಎಂದರು. ನಮಸ್ತೆ. ಈಗೇನು ಹತ್ರದಲ್ಲೇ ಈ ಒಂದು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ, ಯಾವ ರೀತಿ ಕಣಕ್ಕಿಳಿಯೋದಕ್ಕೆ ತಾವೆಲ್ಲ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದೀರಾ? ಈಗಾಗಲೇ ನಾವು ರುಪ್ಸಾ ಕರ್ನಾಟಕದ ವತಿಯಿಂದ ನಮ್ಮ ಸದಸ್ಯ ಶಾಲೆಗಳು 1,000 ಇದ್ದಾವೆ, ಶಾಲಾ ಮತ್ತು ಕಾಲೇಜುಗಳು. ಆ ಶಾಲಾ ಕಾಲೇಜುಗಳ ಒಟ್ಟುಗೂಡಿ ನಾವು ನಿರ್ಧಾರವನ್ನು ಮಾಡಿರುವಂಥದ್ದು ಈ ಚುನಾವಣೆಯನ್ನು ನಾವು ಎದುರಿಸಬೇಕು ಅಂತೇಳಿ. ಉದ್ದೇಶ ಏನು ಅಂದರೆ, ಈ ಚುನಾವಣೆಗೆ ಶಿಕ್ಷಕರು ಆಯ್ಕೆ ಆಗಬೇಕು ಅನ್ನೋದು. ಸೊ ರಾಜಕಾರಣಿಗಳು ಆಯ್ಕೆ ಆದರೆ ಶಿಕ್ಷಣ ಶಾಸ್ತ್ರದ ಅರಿವಿರೋದಿಲ್ಲ, ಶಿಕ್ಷಣದ ಪ್ರಾಮುಖ್ಯತೆ ಅರಿವಿರೋದಿಲ್ಲ, ಶಿಕ್ಷಣವನ್ನು ತೀರಾ ಒಂದು ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ರಾಜಕಾರಣಿಗಳು ಕಾರಣ ಆಗಿದ್ದಾರೆ. ಸೊ ಶಿಕ್ಷಣವನ್ನು ಉಳಿಸ್ಬೇಕು, ಶಿಕ್ಷಕರಿಗೆ ಗೌರವ ತರಬೇಕು, ಮತ್ತು ಶಾಲಾ ಆಡಳಿತ ಮಂಡಳಿಗಳು ಮತ್ತು ಶಾಲೆಗಳು ಶಿಕ್ಷಣ ಸಂಸ್ಥೆಗಳು ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇಡೀ ಕ್ಷೇತ್ರದಾದ್ಯಂತ, ಸೊ ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ, ಅದ್ರ ಜೊತೆ ಕಾಲೇಜ್ಗಳು ಎಲ್ಲರೂ ಕೂಡ ಒಬ್ಬರನ್ನ ಒಂದು ಅಭಿಪ್ರಾಯವನ್ನು ಸಪೋರ್ಟನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಇದನ್ನು ಯಶಸ್ವಿ ಆಗೋದ್ರ ಮೂಲಕ ಶಿಕ್ಷಣಕ್ಕೆ ನ್ಯಾಯವನ್ನು ದೊರಕಿಸ್ಕೊಡುವಂತಹ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಪಾವಗಡದಲ್ಲಿ ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ನಡೆಸಿದ್ದೀರಾ ಸರ್? ಬೆಳಗ್ಗೆಯಿಂದ ಸುಮಾರು ಒಂದು 4 ಹೈಸ್ಕೂಲ್ಗಳಿಗೆ ಹೋಗಿದ್ವಿ, ಗೌರ್ಮೆಂಟ್ ಹೈಸ್ಕೂಲ್ಗಳು ಮತ್ತು ಪ್ರೈವೇಟ್ ಹೈಸ್ಕೂಲ್ಗಳು, ಪಿ ಯು ಕಾಲೇಜಸ್ಗೆ ಬಂದು ಹೋಗಿದ್ವಿ, ಅದರ ನಂತರ ಡಿಗ್ರಿ ಕಾಲೇಜಸ್ಸು, ಹೀಗೆ ಹಲವಾರು ಕಾಲೇಜಸ್ಗಳಿಗೆ ನಾವು ಭೇಟಿ ನೀಡಿದ್ದೀವಿ. ಅಲ್ಲೆಲ್ಲರೂ ಕೂಡ ಶಿಕ್ಷಕರು ನಮ್ಮ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರೂ ಕೂಡ ನಿಮಗೆ ನಿಮ್ಮ ಬಲಕ್ಕೆ ನಾವು ನಿಂತ್ಕೊಳ್ತೀವಿ, ನಾವು ಈ ಬಾರಿ ಶಿಕ್ಷಕರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಪೋನೆಂಟ್ ಆಗಿರುವಂಥ ಕ್ಯಾಂಡಿಡೇಟ್ಗಳು ರಾಜಕಾರಣಿಗಳಾಗಿದ್ದಾರೆ. ಸೊ ಹಾಗಾಗಿ ಶಿಕ್ಷಕರಿಗೆ ನಾವು ಆಯ್ಕೆ ಮಾಡೋಣ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತೀರಾ ಅಂತ? ನಾನು ಈಗ ಇಂಡಿಪೆಂಡೆಂಟ್ ಪಾರ್ಟಿ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಹೈಕಮಾಂಡು ಮತ್ತು ಪಕ್ಷ ಯಾವುದು ಅಂದರೆ ಶಿಕ್ಷಕರ ಪಕ್ಷ. ಶಿಕ್ಷಕರೇ ನನಗೆ ಹೈಕಮಾಂಡು, ಅವರ ನಿರ್ದೇಶನದ ಮೇರೆಗೆ ನಾನು ಚುನಾವಣೆ ನಿಲ್ತಾ ಇದ್ದೀನಿ.